ಫೇನ್ ಪಿಟಿಯು ಚಾನೆಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಕುರಿತಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನೋಕು 1/2022 ಕ್ಕೆ ಅಂದ್ರೆ ಕೆಇಟಿ ದಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಕೆಇಟಿ ದವರ ಒಂದು ಆದೇಶದ ಮೇರೆಗೆ ಇಬ್ಬರಿಗೆ ಮ್ಯಾನೇಜ್ಮೆಂಟ್ ಶೀಟ್ ಅವರಿಗೆ ಮತ್ತೆ ವೆರಿಫಿಕೇಶನ್ ಗೆ ಕರೆದಿದ್ದಾರೆ ಅವರು 14ನೇ ತಾರೀಕು 14/1/2022 ಬೆಳಿಗ್ಗೆ 11 ಗಂಟೆಗೆ ಏನು ಮಾಡಬೇಕಾಗುತ್ತೆ ವೆರಿಫಿಕೇಶನ್ ಟೈಮ್ ಗೆ ಇರಬೇಕಾಗುತ್ತೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಈ ವರ್ಷದ ಅಭ್ಯರ್ಥಿಗಳಿಗೆ ಏನು ಇಂಪಾರ್ಟೆಂಟ್ ಅಂತ ನೋಡ್ತಾ ಬರೋದಾಗಿತ್ತು ಅಂದ್ರೆ ನೀವು ನೋಡಿ ಈ ಡಾಕ್ಯುಮೆಂಟೇಷನ್ಸ್ ಎಲ್ಲವೂ ನಿಮ್ಮತ್ರ ಇರಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರವೇಶ ಪತ್ರ ಆನ್ಲೈನ್ ಅರ್ಜಿ ಗುರುತಿನ ಚೀಟಿ ಜನ್ಮ ದಿನಾಂಕ ಡಿಗ್ರಿ ಸರ್ಟಿಫಿಕೇಟ್ ಸ್ನಾತಕೋತ್ತರ ಸರ್ಟಿಫಿಕೇಟ್ ಕಾರ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಗ್ರಾಮೀಣ ನೆಟ್ ಸೆಟ್ ಪಿಎಚ್ಡಿ ಇದು ಇಲ್ಲಿ ಕೆಳಗೆ ಒಂದು ಎರಡು ಕಂಡೀಷನ್ ಕೊಟ್ಟಿದ್ದಾರೆ ತಾವು ನೋಡಿರಲಿ ಮೇಲ್ಕಂಡ ಎಲ್ಲ ಪ್ರಮಾಣ ಪತ್ರಗಳ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ ಹೀಗಾಗಿ ತಾವು ಸಹಿತ ಯಾವಾಗ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಇದೆ ಅದರ ಒಳಗೇ ಇರಬೇಕಾಗುತ್ತೆ ಅದರ ನಂತರದ ದಿನಗಳ ಸರ್ಟಿಫಿಕೇಟನ್ನು ಕನ್ಸಿಡರ್ ಮಾಡೋದಿಲ್ಲ ನೆಕ್ಸ್ಟ್ ನೋಡಿ ದಾಖಲಾತಿ ಪರಿಶೀಲನೆಗೆ ಯಾರು ಅಬ್ಸೆಂಟ್ ಆಗ್ತಾರೋ ಅವರಿಗೆ ಮತ್ತೊಂದು ಅವಕಾಶ ನೀಡಲಾಗುವುದಿಲ್ಲ ಅಂತೇಳಿ ಕೊಟ್ಟುಬಿಟ್ಟಿದ್ದಾರೆ ಹೀಗಾಗಿ ಇವು ಎರಡನ್ನೂ ಸಹಿತ ನಮಗೂ ಅಂದರೆ ನೆಕ್ಸ್ಟ್ ಯಾರು ರಿಕ್ವೈರ್ಮೆಂಟಲ್ಲಿ ಇದ್ರಲ್ಲ 2021ರ ನೇಮಕಾತಿಗೆ ಅವರಿಗೂ ಸಹಿತ ಅಪ್ಲೈ ಆಗುತ್ತೆ ಓಕೆ ಈ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ಆದಷ್ಟು ಫಾರ್ವರ್ಡ್ ಮಾಡಿ ಯಾರು ಪರಿಚಯ ಇದ್ದವರಿಗೆ ಯಾಕಂತಂದರೆ ಅವರು 14ನೇ ತಾರೀಕು ತಪ್ಪು ಅಂತಂದರೆ ಇನ್ನು ಬಸ್ಸಿಂದ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಏನೇ ಒಂದು ಕಾರಣದಿಂದ ತಪ್ಪು ಅಂದರೆ ಅವರಿಗೆ ಅವಕಾಶ ಇರೋದಿಲ್ಲ ಓಕೆ ಥ್ಯಾಂಕ್ ಯು